ಟೀಚರ್ಸ್ ಕೊರತೆ ಇದೆ, ಹಿನ್ನೆಲೆಯಲ್ಲಿ ಟೀಚರ್ಸ್ ಜಾಸ್ತಿ ಇದ್ದಾರೆ, ಅದನ್ನೆಲ್ಲ ನಾವು ಶೈಕ್ಷಣಿಕ ವರ್ಷ ಹೊಸದಾಗಿ ಪ್ರಾರಂಭ ಮಾಡಿದಾಗ ಇದನ್ನು ಬ್ಯಾಲೆನ್ಸ್ ಮಾಡಿಪಿಗೆ ಸೂಚನೆ. ಸರ್ಕಾರದ ನಿರ್ಧಾರ ಏನಿದೆ, ಕೇವಲ 6ನೇ ಕ್ಲಾಸಿಂದ ಮಾತ್ರ ಶುರು ಮಾಡಬೇಕು ಅಂತ, ಅದನ್ನು ಮಾತ್ರ ಎಲ್ಲ ಶಾಲೆಗಳು ಪಾಲಿಸಬೇಕು. ಯಾವ ಶಾಲೆಯನ್ನು ಕೂಡ ನಾವು ಸರ್ಕಾರ ನಿರ್ಧಾರ ತಗೊಂಡಿರೋದು ಮಕ್ಕಳ ಹಿತಕ್ಕೋಸ್ಕರ, ಮಕ್ಕಳ ಹಿತ ಮತ್ತು ಪೋಷಕರ ಆತಂಕ ಎರಡನ್ನೂ ಕೂಡ ನೋಡಿಕೊಂಡು ನಿರ್ಧಾರ ತಗೊಂಡಿದ್ದೀವಿ. ಯಾರೂ ಕೂಡ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ತರಗತಿಗಳನ್ನ ಮಾಡಬಾರ್ದು. ಡಿಡಿಪಿಐಗಳಿಗೆ ಸೂಚನೆ ಕೊಡಿದ ಆ ಶಾಲೆಗಳ ಬಗ್ಗೆ ಕ್ರಮ ತಗೊಂಡು 100% ಶುಲ್ಕ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಆದೇಶವನ್ನು ಹೊರಡಿಸಿದ್ದೀವಿ 70% ಅಂತ, ಅದನ್ನು ಅವರು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಇದ್ರ ಬಗ್ಗೆ ವಾದ ವಿವಾದ ನಡೀತಾ ಇದೆ, ಹೈಕೋರ್ಟ್ ಏನು ನಿರ್ಧಾರ ಕೊಡುತ್ತೆ ನೋಡೋಣ.